हरे रामा। तस्य दिशे सततमञ्जलिरेष नित्यं प्रक्षिप्यते मुखरितालयुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयनाटकनित्यसाक्षी। ಕರುಣೆ, ಕರುಣೆಯ ಕುರಿತಾದ ಕಗ್ಗ. ಮರುಕದುಂಬಿದ ಕಣ್ಣ ನೋಟದೊಳಗಿದ್ದೀತು ಬಿರು ನುಡಿಯಳಿರದೊಂದು ಕೂರಲಗು ಸಖನೆ, ಕರವಾಳ ಕದಿರ ದಿಹ ದುರಿತಕಾರಿಯ ಹೃದಯ ಕರುಣೆಯಂ ಕರಗೀತು ಮಂಕುತಿಮ್ಮ. ಕರುಣೆಯ ಶಕ್ತಿ ಏನೋ ಎಂಬುದನ್ನು ತೋರಿಸುವಂಥ ಒಂದು ಕಗ್ಗ ಇದು. ಕರವಾಳ ಮತ್ತು ಕರುಣೆ, ಕರವಾಳ ಎಂದರೆ ಖಡ್ಗ, ಕರುಣೆ ಅಂದರೆ ಅದು ಬದುಕಿಸಲಿಕ್ಕಿರುವಂಥದ್ದು, ನೊಂದವರ ನೋವನ್ನು ಪರಿಹಾರ ಮಾಡಲಿಕ್ಕಿರುವಂಥದ್ದು ಕರುಣೆ, ನೋಯಿಸಲಿಕ್ಕಿರುವಂಥದ್ದು ಕರವಾಳ ಅಂತ. ಒಂದು ಕೊಲ್ಲುವ ವ್ಯವಸ್ಥೆ ಆದರೆ ಇನ್ನೊಂದು ಕಾಯುವ ಉದ್ಧರಿಸುವ ವ್ಯವಸ್ಥೆ ಅಂತ, ಎರಡೂ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಸಂಗತಿಗಳು ಕರುಣೆ ಮತ್ತು ಕರವಾಳ. ಕರವಾಳಕ್ಕೆ ಹೆಚ್ಚು ಶಕ್ತಿಯೋ ಕರುಣೆಗೆ ಹೆಚ್ಚು ಶಕ್ತಿಯೋ ಎಂಬುದನ್ನು ಕಗ್ಗದ ಕವಿ ಈ ಪದ್ಯದಲ್ಲಿ ವಿಮರ್ಶೆ ಮಾಡಿದ್ದಾರೆ. ಮಕ್ಕಳೇ, ನಮ್ಮ ಪರಂಪರಾ ಗುರುಕುಲದ ಹೆಮ್ಮೆಯ ಮಕ್ಕಳು, ಹೆಮ್ಮೆಯ ಪರಂಪರಾ ಗುರುಕುಲದ ಮಕ್ಕಳು, ನೀವು ತಯಾರಿದ್ದೀರಾ? ಹಾಗಿದ್ರೆ ನೋಡೋಣ ಹೇಗಿದೆ ನಿಮ್ಮ ಮರುಕ ಎಂಬುದನ್ನು. ಕಗ್ಗವನ್ನು ಹಾಡಿ. ಮರುಕದುಂಬಿದ
ಬಹುಶಃ ಡಿ ವಿ ಜಿಯವರಿದ್ದಿದ್ರು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಇವತ್ತು ಪರಂಪರಾ ಗುರುಕುಲದ ಮಕ್ಕಳು ರಾಗಬದ್ಧವಾಗಿ ಈ ಕಗ್ಗವನ್ನು ಹಾಡಿದಾಗ ಅವರ ಕಣ್ಣಿಂದ ಒಂದೆರಡು ಹನಿ ನೀರು ಬಿದ್ದಿದ್ರೆ ಏನು ಆಶ್ಚರ್ಯ ಇರಲಿಲ್ಲ ಅಂತ ಅಂದ್ಕೊಳ್ತೇವೆ. ಕರವಾಳ ಮತ್ತು ಕರುಣೆ ಇವುಗಳಲ್ಲಿ ಯಾವುದರ ಶಕ್ತಿ ಏನು ಅನ್ನೋದ್ರ ಕುರಿತಾಗಿ ಒಂದು ದೃಷ್ಟಾಂತ. ಬುದ್ಧ ಎಂದರೆ ಕರುಣೆ. ರಾಮ ಕಾರ್ಮುಕ, ಕೃಷ್ಣ ಯುಕ್ತಿ, ಗೌತಮ ಕರುಣೆ ಎಂದು ಕಗ್ಗವೇ ಇನ್ನೊಂದು ಕಡೆ ಪ್ರಸ್ತಾಪ ಮಾಡಿದೆ. ಇದನ್ನು ರಾಮನ ಕಾರ್ಮುಕ, ರಾಮನ ಧನುಸ್ಸು, ಕೋದಂಡ ಪ್ರಸಿದ್ಧವಾಗಿರತಕ್ಕಂಥದ್ದು. ರಾಮ ಅಂದರೆ ವೀರವರಾವನು, ವೀರಶ್ರೇಷ್ಠ. ಅವನಂಥ ವೀರರು ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದಿಲ್ಲ, ಅಂತಹ ಅದ್ವಿತೀಯ ವೀರ ರಾಮ. ಹಾಗಾಗಿ ರಾಮನೆಂದರೆ ಪರಾಕ್ರಮ, ಕೃಷ್ಣನೆಂದರೆ ಯುಕ್ತಿ. ಕೃಷ್ಣನ ಆ ಒಂದು ಕೈಚಳಕ, ಯುಕ್ತಿ, ತಂತ್ರಗಾರಿಕೆ, ಅದು ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಗೌತಮ ಕರುಣೆ, ಬುದ್ಧನದು ಕಾರುಣ್ಯ. ರಾಮನ ಪರಾಕ್ರಮ, ಕೃಷ್ಣನ ತಂತ್ರಗಾರಿಕೆ, ಯುಕ್ತಿ, ಬುದ್ಧನ ಕಾರುಣ್ಯ ಅಂತ. ಕರುಣಾವತಾರ ಬುದ್ಧನೆಂದರೆ ಬಹಳ ಪ್ರಸಿದ್ಧಿ ಅದಕ್ಕೆ. ಹಾಗೆ ಅದು ಬುದ್ಧ. ಬುದ್ಧನಿಗೂ ಅಂಗುಲಿಮಾಲನಿಗೂ ಒಂದು ಭೇಟಿ ಉಂಟಾಯಿತು. ಅಂಗುಲಿಮಾಲ, ಅಂಗುಲಿಮಾಲ ಅಂದರೆ ಕ್ರೂರಿಗಳಲ್ಲಿ ಕ್ರೂರಿ, ಬುದ್ಧನೆಂದರೆ ಕರುಣಾಳುಗಳಲ್ಲಿ ಕರುಣಾಳು. ಅಂಗುಲಿಮಾಲನ ಕೊರಳಲ್ಲಿ ಅಂಗುಲಿಗಳ ಬೆರಳುಗಳ ಮಾಲೆ ಇತ್ತು. ನೀವೆಲ್ಲ ಕೇಳಿದ್ದೀರಿ ಮಕ್ಕಳೇ, ಅದನ್ನು ಎಷ್ಟು ಭಯಂಕರವಾಗಿ ಕಾಣ್ತಾ ಇರ್ಬೋದು ಅವನನ್ನು. ತಾನು ಕೊಂದು ಕಳೆದ ಅನೇಕ ಮುಗ್ಧರ ನಿರಪರಾಧಿಗಳ ಬೆರಳುಗಳನ್ನು ಕತ್ತರಿಸಿ ಅದನ್ನು ಸುರಿದು ಮಾಲೆಯಾಗಿ ಮಾಡಿ ಕೊರಳಿಗೆ ಹಾಕ್ಕೊಂಡಿದ್ದ ಅಂದರೆ ನೀನು ಇರ್ಬೋದು ಅವನು, ಎಂಥ ಕಟುಕ ಇರ್ಬೋದು ಅವನು. ಅವನಿರುವ ಇಡೀ ಪ್ರದೇಶ, ಅಂಗುಲಿ ಮಾಲೆ ಇರ್ತಕ್ಕಂಥ ಇಡೀ ಪ್ರದೇಶ ಅದು ಅವನಿರುವ ಕಾರಣಕ್ಕೆ ದುರ್ಗಮವಾಗಿಬಿಟ್ಟಿತ್ತು. ಯಾರೂ ಹೋಗ್ತಾ ಇರಲಿಲ್ಲ ಅಲ್ಲಿಗೆ, ಯಾಕೆಂದರೆ ಅಲ್ಲಿ ಹೋದವರು ಮರಳಿ ಬರ್ತಾ ಇರಲಿಲ್ಲ. ಅಲ್ಲಿ ಹೋದವರು ಆ ಪ್ರದೇಶ ದಾಟಿ ಮುಂದಕ್ಕೂ ಹೋಗ್ತಾ ಇರಲಿಲ್ಲ, ಹಿಂದಕ್ಕೂ ಬರ್ತಾ ಇರಲಿಲ್ಲ. ಯಾಕೆಂದರೆ ಯಾರೇ ಅಲ್ಲಿಗೆ ಹೋದರೂ ಕೂಡ ಅವರು ಅಂಗುಲಿಮಾಲನ ಕರವಾಳಕ್ಕೆ ತುತ್ತಾಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅದೆಷ್ಟೋ ಜನರನ್ನು ಕೊಂದು ಬಿಟ್ಟಿದ್ದ ಅಂಗುಲಿಮಾಲ. ಅದು ಅವನಿಗೇನು ಬೇಸರ ಇಲ್ಲ, ಒಂದು ರೀತಿ ಹೆಮ್ಮೆಯೇ. ಇಲ್ಲ ಅಂದರೆ ಮಾಲೆ ಮಾಡಿ ಹಾಕ್ಕೋತಾರೆ ಯಾರಾದರೂ. ಈ ಜಗತ್ತಿನಲ್ಲಿ ಅದೆಷ್ಟೋ ಕ್ರೂರಿಗಳು, ಕೇಡಿಗರು, ಕೊಲೆಪಾತಕಿಗಳೆಲ್ಲ ಇದ್ದಾರೆ. ಯಾರೂ ಕೂಡ ಹೀಗೆ ಅಂಗಗಳ ಮಾಲೆಯನ್ನು ಕೊರಳಿಗೆ ಹಾಕ್ಕೊಳ್ಳೋದಿಲ್ಲ. ಆದರೆ ಇವನು ಮಾತ್ರ ಅಂಗುಲಿಮಾಲನೆಂಬ ಒಂದು ಪ್ರಸಿದ್ಧಿಯನ್ನು ಪಡೆದ, ಬೆರಳುಗಳ ಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡು. ಹಾಗಾಗಿ ಕೊರಳಲ್ಲಿ ಬೆರಳುಗಳ ಮಾಲೆ. ಬುದ್ಧ ಅಕಸ್ಮಾತ್ತಾಗಿ ಅಲ್ಲ, ಉದ್ದೇಶಪೂರ್ವಕವಾಗಿ ಅಂಗುಲಿಮಾಲನನ್ನು ಭೇಟಿಯಾಗ್ತಾನೆ. ಅಂಗುಲಿಮಾಲನಿಗೆ ಅದು ಅಕಸ್ಮಾತ್, ಅದು ಯಾಕೆ ಬಂದ ಇವನು ಇಲ್ಲಿಗೆ ಅಂತ. ಆದರೆ ಬುದ್ಧನಿಗೆ ಅದು ಆಕಸ್ಮಿಕ ಅಲ್ಲ. ಬೆಟ್ಟದ ಮೇಲಿಂದಲೇ ಅಂಗುಲಿಮಾಲ ಬೊಬ್ಬೆ ಹಾಕಿದ್ದಂತೆ, ಏ ಭಿಕ್ಷು ನೀನು ಯಾಕೆ ಬಂದೆ ಇಲ್ಲಿಗೆ, ಎಚ್ಚರಿಕೆ ನಿನಗೆ, ಹೆಜ್ಜೆ ಮುಂದಿಟ್ಟೆ ಅಂದರೆ ಸಾವು ಖಚಿತ, ಯಾಕೋ ನಿನ್ನ ಮೇಲೆ ಕರುಣೆ ಬರ್ತಾ ಇದೆ ನನಗೆ. ಅಂಗುಲಿಮಾಲನಿಗೆ ಕನಿಕರ ಬರ್ತಾ ಇದೆ, ಸುಮ್ಮನೆ ಬಲಿಯಾಗಬೇಡ, ಹೊರಟು ಹೋಗೋದು. ಬುದ್ಧ ಹಿಂದಕ್ಕೆ ಹೋಗಲಿಲ್ಲ, ಮುಂದಕ್ಕೆ ಹೋಗ್ತಾನೆ. ಸಾಧ್ಯವಾದರೆ ನೀನು ಮುಂದೂರಿ ಅಂತಲೇ ಹೇಳ್ತಾನೆ ಅವನು ಅಂಗುಲಿಮಾಲನಿಗೆ, ಹೊರತು ತಾನು ಹಿಂದಕ್ಕೆ ಹೋಗೋದಿಲ್ಲ. ಹೀಗೆ ಅನಿವಾರ್ಯವಾಗಿ ಅವರಿಬ್ಬರು ಭೇಟಿಯಾಯಿತು. ಅಂಗುಲಿಮಾಲ ಹೇಳಿದ, ನಿನ್ನನ್ನು ಕೊಂದು ಬಿಡ್ತೇನೆ ಈಗ. ಬುದ್ಧನ ಉತ್ತರ, ಆಯಿತು ಕೊಂದು ಬಿಡು, ಆಗ್ಬೋದು, ನಿನಗೆ ಸಂತೋಷ ಆಗೋದಾದರೆ ನನ್ನನ್ನು ಕೊಂದಿದ್ದರಿಂದ ನಿನಗೇನಾದರೂ ಉಪಯೋಗ ಆಗೋದಾದರೆ ಯಾರು ಬೇಡ ಅಂತ ಹೇಳ್ತಾರೆ, ಕೊಂದು ಬಿಡು ಎನ್ನೋ ತಳಮಳ ಅಂಗುಲಿಮಾಲನ ಮನಸ್ಸಿನಲ್ಲಿ. ಆದರೆ ಹೆಜ್ಜೆ ಮುಂದಿಟ್ಟಾಗಿದೆ, ಹಿಂದಕ್ಕೆ ಇಡೋ ಹಾಗಿಲ್ವಲ್ಲ. ಆಯಿತು, ನಿನ್ನ ಕೊನೆ ಆಸೆ ಏನು ಅಂತ ಹೇಳು, ಹೇಗೂ ಸಾಯ್ತೀಯೇ, ಇನ್ನು ಜೀವನದ ಕಡೆಯ ಅಪೇಕ್ಷೆಯನ್ನು ವ್ಯಕ್ತಪಡಿಸು, ಸಾಧ್ಯವಾದರೆ ಅದನ್ನು ಪೂರೈಸ್ತೇನೆ. ಆಗ ಬುದ್ಧ ಹೇಳಿದಂತೆ, ಅಪೇಕ್ಷೆಯಲ್ಲಿ ಎರಡು ಭಾಗ ಇದೆ. ಒಂದನೇ ಭಾಗ, ಎದುರು ಮರ ಕಾಣ್ತಾ ಇದೆಯಲ್ಲ, ಒಂದು ಚಿಕ್ಕ ಕೊಂಬೆಯನ್ನು ಮುರಿದು ಬಿಡು ಅಂತ. ನಕ್ಕನಂತೆ ಅಂಗುಲಿಮಾಲ, ಯಾವ ದೊಡ್ಡ ವಿಷಯ ಅಂತ, ನಿಂಗೆ ಏನು ಉಪಯೋಗ ಅದರಿಂದ, ಆ ಕೊಂಬೆ ಮುರಿದ್ರೆ ನಿನಗಾಗೋದಾದರೂ ಏನು ಅಂತ. ಆಯಿತು, ನೀ ಅಪೇಕ್ಷೆ ಪಟ್ಟಿಯಲ್ಲ ಮಾಡ್ತಾನೆ ಎಂಬುದಾಗಿ ಮರದ ಕೊಂಬೆಯನ್ನು, ಚಿಕ್ಕ ಕೊಂಬೆಯನ್ನು ನೀಲಾಜಾಲವಾಗಿ ಮುರಿದು ಬೇರೆ ಮಾಡಿದಂತೆ. ಬುದ್ಧ ಹೇಳಿದಂತೆ, ಮುಂದಿನ ಭಾಗ, ಅಪೇಕ್ಷೆಯಲ್ಲಿ ಎರಡು ಭಾಗ ಅಂತ ಹೇಳಿದ್ನಲ್ಲ, ಮುಂದಿನ ಭಾಗ
ಪುನಃ ಕೂಡಿಸೋದನ್ನು ಅಂತ. ಅದು ಹೇಗೆ ಸಾಧ್ಯ? ಬುದ್ಧ ಹೇಳಿದಂತೆ, ನೀವು ಭಾರಿ ಸಮರ್ಥ ಅಂತ ಕೇಳಿದ್ದೆ ನಾನು. ಮುರಿಯುವುದು ಸಾಮರ್ಥ್ಯ ಅಲ್ಲ, ಯಾರು ಬೇಕಾದರೂ ಮುರಿತಾರೆ. ಚಿಕ್ಕ ಮಕ್ಕಳು ಬೇಕಾದರೂ ಚಿಕ್ಕ ಕೊಂಬೆಯನ್ನು ಮುರಿಲಿಕ್ಕೆ ಅವರಿಗೇನು ಕಷ್ಟದ ಕೆಲಸ ಅಲ್ಲ. ಹಾಗಾಗಿ ಮುರಿಯುವುದು ಸಾಧನೆ ಅಲ್ಲ, ಪುನಃ ಕೂಡಿಸೋದಿದೆಯಲ್ಲ ಅದು ನಿಜವಾದ ಸಾಧನೆ. ಇದು ಜೀವ ತೆಗೆಯುವುದು ಸಾಧನೆ ಅಲ್ಲ, ಜೀವ ಉಳಿಸುವಂಥದ್ದು, ಜೀವ ಕೊಡುವಂಥದ್ದು ಅದು ನಿಜವಾಗಿರ್ತಕ್ಕಂಥ ಸಾಮರ್ಥ್ಯ ಅಂತ. ಹಾಗಾಗಿ ನೀನು ಸಮರ್ಥನೆ ಹೋದಾದರೆ ಕೂಡಿಸು ಪುನಃ ಅದನ್ನು. ಆಗೋದೇ ಇಲ್ಲ. ಬುದ್ಧ ಇದೇ ಉದಾಹರಣೆಯ ಮೂಲಕ ಅಂಗುಲಿಮಾಲನ ಕಣ್ತರಿಸ್ತಾನೆ. ಹಾಗಿದ್ರೆ ನೀನು ಇಷ್ಟೆಲ್ಲ ಜನರನ್ನು ಕೊಂದೇ ಇಲ್ಲ, ಯಾರಿಗಾದರೂ ಜೀವ ಕೊಡಬಲ್ಲೆಯ ನೀನು? ಆ ಶಕ್ತಿ ನಿನಗಿದೆಯಾ? ಜೀವ ಕೊಡುವ ಶಕ್ತಿ ಇಲ್ಲದವನು ಜೀವ ತೆಗೆಯಬಾರದು. ಯಾವುದನ್ನು ಕೂಡಿಸಲಿಕ್ಕೆ ಬರೋದಿಲ್ಲ ಅದನ್ನು ಮುರಿಯಬಾರದು. ಅದೆಷ್ಟೋ ಜನರು ಜೀವನ ಮುರಿದಿಯಲ್ಲ ನೀನು, ಪುನಃ ಅದನ್ನು ಕೂಡಿಸುವ ಶಕ್ತಿ ನಿನಗಿದೆಯಾ? ಅಂಗುಲಿಮಾಲ ಭಿಕ್ಷುವಾಗಿ ಪರಿವರ್ತನೆ ಆದನಂತೆ. ಆ ಒಂದು ಉದಾಹರಣೆಯಿಂದಲಾಗಿ ತನ್ನ ಎಲ್ಲ ಕ್ರೌರ್ಯವನ್ನು ಆತ ತ್ಯಾಗ ಮಾಡಿ ಕರುಣೆಯನ್ನು ಹೊಂದಿ ಭಿಕ್ಷುವಾಗಿ ಮಾರ್ಪಡ್ತಾನೆ. ನೋಡಿ, ಕರವಾಳ ಮತ್ತು ಕರುಣೆಯ ಮಧ್ಯೆ ನಡೆದಿರತಕ್ಕಂಥ ಒಂದು ಯುದ್ಧ ಇದು. ಬೇರೆ ಬಗೆಯ ಯುದ್ಧ ಇದು, ಮಾಮೂಲಿ ಯುದ್ಧದ ಹಾಗಲ್ಲ, ಇದು ವಿಶಿಷ್ಟವಾದ ಯುದ್ಧ. ನಿಮಗೆ ನಾವು ಹಿಂದೆ ಉದಾಹರಣೆ ಕೊಟ್ಟಿದ್ವು, ವಿಶ್ವಾಮಿತ್ರನ ಚಿತ್ರ ವಿಚಿತ್ರವಾದ ದಿವ್ಯಾಸ್ತ್ರಗಳಿಗೆ ವಸಿಷ್ಠರ ಪ್ರತ್ಯಸ್ತ್ರ ಏನು? ಪ್ರತ್ಯಸ್ತ್ರ ಇಲ್ಲದಿರುವುದೇ ಪ್ರತ್ಯಸ್ತ್ರ. ಅಡ್ಡ ಹಿಡಿದ ಬ್ರಹ್ಮದಂಡ ಮಾತ್ರ ಹೊರತು ಅವರ ಕಡೆಯಿಂದ ಶಸ್ತ್ರಪ್ರಯೋಗ ಇಲ್ಲ, ಅಸ್ತ್ರಪ್ರಯೋಗ ಇಲ್ಲ, ಏನೂ ಇಲ್ಲ. ಕೊನೆಗೆ ವಿಶ್ವಾಮಿತ್ರ ವಸಿಷ್ಠರ ದಾರಿಯನ್ನೇ ಹಿಡಿಯಬೇಕಾಯಿತು, ವಸಿಷ್ಠರನ್ನು ಅನುಸರಿಸಬೇಕಾಯಿತು. ಮತ್ತು ಕೊನೆಗೊಂದು ದಿನ ನಮ್ಮಿಬ್ಬರಲ್ಲಿ ಸಖ್ಯ ಏರ್ಪಡಲಿ ಅಂತ ದೇವತೆಗಳನ್ನು ಕೇಳಬೇಕಾಗಿ ಬಂತು. ಮಾತ್ರವಲ್ಲ, ವಸಿಷ್ಠರು ಬ್ರಹ್ಮರ್ಷಿ ಆದಂತ ಅಂದರೆ ಮಾತ್ರ ನಾನು ಬ್ರಹ್ಮರ್ಷಿ ಅಂತ ನಾವು ತೀರ್ಮಾನಕ್ಕೆ ಬರಬೇಕಾಯಿತು ಅಂತ. ಹಾಗಾಗಿ ಆ ಬಗೆಯಲ್ಲಿ ಈ ಕಥೆ ಇರತಕ್ಕಂಥದ್ದು. ಎಷ್ಟು ಕ್ರೌರ್ಯ, ಎಷ್ಟು ಭಯಂಕರತೆ, ಎಷ್ಟು ಕಾಠಿಣ್ಯ, ಎಂಥ ನಿರ್ದಯತೆ, ಇದೆಲ್ಲ ಮೈವತ್ತ ಮೂರ್ತಿ ಅಂಗುಲಿಮಾಲನಾದರೆ ಕರುಣಾಮೂರ್ತಿ ಬುದ್ಧ ಅವರಿಬ್ಬರ ಒಂದು ಭೇಟಿಯಲ್ಲಿ ಬುದ್ಧ ಕಟುಕನಾಗಿ ಪರಿವರ್ತನೆ ಹೊಂದಿರಲಿಲ್ಲ, ಅಂಗುಲಿಮಾಲ ಭಿಕ್ಷುವಾಗಿ ಪರಿವರ್ತನೆ ಹೊಂದ್ತಾನೆ. ಅಂಗುಲಿಮಾಲ ಕರುಣಾಪೂರ್ಣವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾನೆ. ಹಾಗಾಗಿ ಇದು ಬಹುಶಃ ಬುದ್ಧ ಒಂದು ಕತ್ತಿ ತಂದಿದ್ದರೆ ಆಗ್ತಿರಲಿಲ್ಲ ಈ ಕಾರ್ಯ. ಬುದ್ಧ ಖಡ್ಗ ತಂದಿದ್ದರೆ, ಯುದ್ಧ ಆಗಿದ್ದರೆ, ಒಂದು ವೇಳೆ ಯಾರು ಗೆಲ್ತಿದ್ರೋ ಗೊತ್ತಿಲ್ಲ, ಒಂದು ವೇಳೆ ಅಂಗುಲಿಮಾಲ ಗೆಲ್ಲದೇ ಇದ್ದಿದ್ರೂ ಕೂಡ ಅವನು ಭಿಕ್ಷು ಆಗ್ತಿರಲಿಲ್ಲ, ಅವನ ಅಂತರಂಗ ಬದಲಾಗ್ತಿರಲಿಲ್ಲ ಅಂತ ಯಾವುದೇ ಕಾರಣಕ್ಕೂ. ಹಾಗಾಗಿ ಕರವಾಳ ಕದಿರದಿಹ ದುರಿತಕಾರಿಯ ಹೃದಯ. ಅಂಗುಲಿಮಾಲನನ್ನು ಕೊಲಿಸಲಿಕ್ಕೆ ಅದೆಷ್ಟೋ ಜನರನ್ನು ರಾಜ ಕಳಿಸಿರ್ತಾನೆ, ಆದರೆ ಅವರೆಲ್ಲರನ್ನೂ ಅಂಗುಲಿಮಾಲ ಕೊಂದು ಕಳೆದಿರ್ತಾನೆ. ಕತ್ತಿಗೆ ಹೆದರುವವನಲ್ಲ ಅವನು. ಕೊನೆಗೆ ಸೇನೆಯನ್ನು ಕಳುಹಿಸುವ ಸಿದ್ಧತೆಯಲ್ಲಿರ್ತಾನೆ ರಾಜ, ಆ ಹೊತ್ತು ಬುದ್ಧ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಕರವಾಳ ಕದಿರದಿಹ ದುರಿತ ಕಾರ್ಯ ಹೃದಯ ಕರುಣೆಯಂ ಕರಗೀತು. ಕರುಣೆಯಿಂದ ಕರಗಬಹುದು, ಸಾಧ್ಯತೆ ಇದೆ ಅದು ಅಂತ. ಮರುಕ ದುಂಬಿದ ಕಣ್ಣ ನೋಟ, ಅದಕ್ಕಿರುವ ಶಕ್ತಿ ಅದು ಬಿರುನುಡಿಗಿಲ್ಲ. ಬಿರುನುಡಿಯೊಳು ಇರೋದೊಂದು ಕೂರಲಗು ಮರುಕ ತುಂಬಿದ ಕಣ್ಣ ನೋಟದೊಳಗಿದ್ದೀತು ಸಖನೆ. ಹಾಗೆ ವಾಲ್ಮೀಕಿಗಳು, ನಿಮಗೆಲ್ಲ ಗೊತ್ತೇ ಇದೆ, ವಾಲ್ಮೀಕಿಗಳು ಮೊದಲೇನಾಗಿದ್ದರು ಅಂತಂದರೆ ಕಾಡಬೇಡ. ಒಂದು ವೇಳೆ ನೀವೇನಾದರೂ ಅವನನ್ನು ಭೇಟಿಯಾಗಿದ್ದರೆ ಹೀಗೆ ಹೇಳಬೇಕಾಗಿತ್ತು, ನೀವು ಕಾಡಬೇಡ, ನನ್ನನ್ನು ನೀನು ಕಾಡಬೇಡ ಅಲ್ವಾ, ನನ್ನನ್ನು ನೀನು ಪೀಡಿಸಬೇಡ ಎಂಬ ಅರ್ಥದಲ್ಲಿ ಕಾಡಬೇಡ ಅಂತ. ಕಾಡಿನ ಬೇಡ ಎಂಬ ಅರ್ಥದಲ್ಲಿ ಕೂಡ ಕಾಡಬೇಡ ಅಂತ. ಅವನು ಯಾರಿಗೂ ಬೇಡವಾಗಿದ್ದ, ಹಾಗಾಗಿ ಬೇಡ ಅಂತ. ಯಾರಿಗೂ ಬೇಕಾದವನಲ್ಲ, ಎಲ್ಲರಿಗೂ ಬೇಡವಾದವನು, ಹಾಗಾಗಿ ಬೇಡ ಅಂತ. ಅಂಥ ಬೇಡ, ಅಂಥ ದಸ್ಯು, ದರೋಡೆಕೋರ. ಏಳುವರೆ ಬಂಡಿ ಯಜ್ಞೋಪವೀತಗಳು ಆತ ಕೊಂದ ಬ್ರಾಹ್ಮಣರ ಮೊತ್ತವಂತದ್ದು. ಏಳುವರೆ ಬಂಡಿ ಯಜ್ಞೋಪವೀತಗಳಿದ್ದವು ಎಂಬುದಾಗಿ ಪುರಾಣಗಳು ಉಲ್ಲೇಖ ಮಾಡ್ತವೆ. ತತ್ವಸಂಗ್ರಹ ರಾಮಾಯಣ ಅಲ್ಲಿ ಇವು ಇಂಥ ಉಲ್ಲೇಖ ಇದೆ. ಹಾಗಾಗಿ ಇಂಥವನು ಬದಲಾಗಿದ್ದು ಹೇಗೆ? ರತ್ನಾಕರನು ವಾಲ್ಮೀಕಿಯಾಗಿ ಬದಲಾಗಿದ್ದು ಹೇಗೆ ಅಂದರೆ ಕರವಾಡದಿಂದ ಅಲ್ಲ,
ಖಡ್ಗದಿಂದ ಅಲ್ಲ, ಅದು ನಾರದರ ಕರುಣಾಪೂರ್ಣ ನೋಟದಿಂದ, ನಾರದರ ಕಾರುಣ್ಯದಿಂದ. ನಾರದರು ಹೀಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೆ, ನಿನ್ನ ದುಡಿಮೆಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ತಗೊಳ್ತಾರೆ, ನಿನ್ನ ಪಾಪದಲ್ಲಿ ಪಾಲು ತಗೊಳ್ತಾರಾ ಎಂಬ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹುಡುಕ್ಲಿಕ್ಕೆ ಹೋದಾಗ ವಾಲ್ಮೀಕಿ ಅಂದರೆ ನಾರದನ ರತ್ನಾಕರನ ಕಣ್ಣು ತೆರೆದು ರತ್ನಾಕರ ವಾಲ್ಮೀಕಿ ಆಗುವಂತೆ ಆಯಿತು. ಹಾಗಾಗಿ ಕರುಣೆ ದೊಡ್ಡದು ಹೊರತು ಕ್ರೌರ್ಯ ದೊಡ್ಡದಲ್ಲ, ಕರುಣೆ ತುಂಬ ದೊಡ್ಡದು. ಕ್ರೌರ್ಯ ರಜೋಗುಣ, ಕರುಣೆ ಸತ್ವಗುಣ. ಹೆಸರೇ ಹೇಳುವಾಗ ಸತ್ವಗುಣದಲ್ಲಿ ಸತ್ವ ಇರತಕ್ಕಂಥದ್ದು, ಸತ್ವ ಅಂದರೆ ಶಕ್ತಿ ಅದಿರತಕ್ಕಂಥದ್ದು, ಅದು ಇದ್ದರೆ ಮಾತ್ರವೇ ಕರುಣೆ ತೋರಿಸಲಿಕ್ಕೆ ಸಾಧ್ಯ. ನಿರ್ಬಲನಾದರೂ ಕರುಣೆ ಹೇಗೆ ತೋರಿಸ್ತಾನೆ? ಅವನೇ ಶೋಚನೀಯನಾಗಿರ್ತಾನೆ. ಸಾಮರ್ಥ್ಯ ಇದ್ದಲ್ಲಿ ಮಾತ್ರ ಕರುಣೆ ಇರತಕ್ಕಂಥದ್ದು, ಸಾಮರ್ಥ್ಯ ಇಲ್ಲದೆ ಇರುವಲ್ಲಿ ಕರುಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಸಾಮರ್ಥ್ಯ ಇರಬೇಕಾಗ್ತದೆ. ಒಬ್ಬರ ಮೇಲೆ ಕರುಣೆ ತೋರಿಸ್ಬೇಕು ಅಂದರೆ ಅವನಿಗಿಂತ ಎತ್ತರ ನಾವು ಇರಬೇಕಾಗ್ತದೆ, ಅವನಿಗಿಂತ ಕೆಳಗಿದ್ದು ನಾವು ಕರುಣೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕರುಣೆ ಎಂಬುದು ದೌರ್ಬಲ್ಯ ಅಲ್ಲ, ಕರುಣೆ ಎಂಬುದು ಒಂದು ಬಲ. ಮತ್ತು ತುಂಬ ಬಲ ಇದ್ದಲ್ಲೇ ಇರ್ತಕ್ಕಂಥದ್ದು, ಮನೋಬಲ ಬಹಳ ಬೇಕಾಗ್ತದೆ. ಈಗ ಅಂಗುಲಿ ಮಾರನ ಮೇಲೆ ಕೋಪ ಮಾಡೋದು ಯಾವ ದೊಡ್ಡ ವಿಷಯವೂ ಅಲ್ಲ. ಕರುಣೆ ತೋರಿಸ್ಬೇಕಾದ್ರೆ ಮನೋಬಲ ತುಂಬ ಬೇಕು, ಮನಸ್ಸಮಾಧಾನ ತುಂಬ ಬೇಕು, ಮನಸ್ಸಿನ ಮೇಲೆ ನಿಗ್ರಹ ತುಂಬ ಇರಬೇಕಾಗ್ತದೆ. ಇದರಿಂದಲೇ ಭದ್ರ ಪರಿವರ್ತನೆಗಳು ಬಂದಿರತಕ್ಕಂಥದ್ದು. ಕತ್ತಿಯಿಂದ ಬಂದ ಪರಿವರ್ತನೆಗಳು ಬಾಹ್ಯ ಮಾತ್ರ, ಅದು ಆಂತರವಾದ ಪರಿವರ್ತನೆ ಕತ್ತಿಯಿಂದ ಬರೋದಿಲ್ಲ. ಭೀತಿ ಮತ್ತು ಪ್ರೀತಿ ಎರಡು ಶಬ್ದ, ಭೀತಿಯಿಂದ ಬಾಹ್ಯ ಪರಿವರ್ತನೆ, ಪ್ರೀತಿಯಿಂದ ಆಂತರ ಪರಿವರ್ತನೆ. ಭೀತಿಯ ಮೂಲಕ ಬಾಹ್ಯವಾಗಿ ಗೆಲ್ಲಬಹುದು, ಅಂತರಂಗವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಹೃದಯವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಭೀತಿಗೆ ಒಳಗಾಗಿ ಆದೇಶ ಪಾಲನೆ ಮಾಡ್ತಕ್ಕಂಥವನು ಸಮಯ ಕಾಯ್ತಾ ಇರ್ತಾನೆ, ಶಕ್ತಿ ಬಂದಾಗ ತಿರುಗಿ ಬಿಡ್ತಾನು. ಶಕ್ತಿ ಬರುವವರೆಗೆ ಅನಿವಾರ್ಯವಾಗಿ ಅನುಸರಿಸ್ತಾ ಇರ್ತಾನೆ, ಕೇವಲ ಬಾಹ್ಯವಾಗಿ, ಭಾವದಿಂದ ಅಲ್ಲ, ಬಾಹ್ಯವಾಗಿ ಮಾತ್ರ. ಹಾಗಾಗಿ ಅಂತರಂಗವನ್ನು ಗೆಲ್ಲಬೇಕು, ಹಾಗೆ ಗೆದ್ದವನೇ ನಿಜವಾಗಿ ಗೆದ್ದವನು, ಬಾಹ್ಯವಾಗಿ ಗೆದ್ದವನು ನಿಜವಾಗಿ ಗೆದ್ದವನಲ್ಲ. ಹಾಗಾಗಿ ರಾಜರುಗಳಿಗಿಂತ ಮುನಿಗಳು ದೊಡ್ಡವರು. ರಾಜರುಗಳು ಋಷ್ಯಾಶ್ರಮಕ್ಕೆ ಹೋಗುವಾಗ ಸೇನೆಯನ್ನು ದೂರದಲ್ಲಿಯೇ ಬಿಟ್ಟು ಮಿತ ಪರಿವಾರದೊಂದಿಗೆ ಕತ್ತಿ ಕವಚ ಎಲ್ಲ ತೆಗೆದು ಪಕ್ಕಕ್ಕಿಟ್ಟು ಕಾಲ್ನಡಿಗೆಯಲ್ಲಿ ಹೋಗಿ ತಲೆಬಾಗಬೇಕು ಋಷಿಗೆ. ಯಾಕೆ ದೊಡ್ಡ ಸೈನ್ಯ ಇದೆಯಲ್ಲ ರಾಜನ ಬಳಿಯಲ್ಲಿ ಅಂದರೆ, ಮುನಿ ಬಳಿಯಲ್ಲಿ ಕರುಣೆ ಇದೆ, ಸೈನ್ಯಕ್ಕಿಂತ ದೊಡ್ಡದದು, ಸೈನ್ಯಕ್ಕಿಂತ ಸಣ್ಣದಲ್ಲ. ಹಾಗಾಗಿ ಮುನಿಗಳ ಮುಂದೆ ತಲೆಬಾಗ್ತಾ ಇದ್ರು ರಾಜಾದಿರಾಜರುಗಳು. ಎಷ್ಟೇ ದೊಡ್ಡ ಚಕ್ರವರ್ತಿ ಆಗಿರಲಿ, ಋಷಿ ಮುನಿಗಳ ಮುಂದೆ ಆತ ಹೋಗಿ ತಲೆಬಾಗಲೇಬೇಕು, ವಿನಯವನ್ನು ತೋರಿಸಲೇಬೇಕು. ಯಾಕೆಂದರೆ ಕರುಣೆಯ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ, ಅದ್ಭುತವಾಗಿರ್ತಕ್ಕಂಥ ಬಲ ಅದು. ಪರಿವರ್ತನೆ ಅಲ್ಲಿಂದಲೇ ಬರತಕ್ಕಂಥದ್ದು. ಈಗ ಕಾನೂನಿನ ಮೂಲಕ ಒಂದು ಸುವ್ಯವಸ್ಥೆ, ಇದೊಂದು ಕ್ರಮ, ಇದಷ್ಟೆಲ್ಲ ನಡೀತಾ ಇರತಕ್ಕಂಥ ಕ್ರಮ. ಅದು ನಡೀತಾ ಇದೆ ಎಷ್ಟು ಅಂತ ನಿಮಗೆ ಗೊತ್ತಿದೆ. ಇಷ್ಟೆಲ್ಲ ಕಾನೂನುಗಳಿದೆ, ಇಷ್ಟೆಲ್ಲ ಕೋರ್ಟ್ಗಳಿದ್ದಾವೆ, ಪೊಲೀಸ್ ಸ್ಟೇಷನ್ಗಳಿದ್ದಾವೆ, ಎಲ್ಲ ಇದೆ. ಆದರೂ ಅದೆಷ್ಟೋ ಅಪರಾಧಗಳು ನಡೀತಾ ಇರ್ತವೆ, ಅದೆಷ್ಟೋ ಪಾದಕಗಳು ನಡೀತಾ ಇರ್ತವೆ. ಯಾಕೆಂದರೆ ಹೃದಯ ಪರಿವರ್ತನೆ ಆಗಿಲ್ಲ. ಕಾನೂನಿನ ಬಲೆಗೆ ಸಿಲುಕದಂತೆ ಪಾಪಗಳನ್ನು ಮಾಡ್ತಾನೆ, ಕೆಟ್ಟ ಕೆಲಸ ಮಾಡ್ತಾನೆ ಮನುಷ್ಯ, ಹೊರತು ಹಿಂದಕ್ಕೆ ಬರೋದಿಲ್ಲ ಪಾಪದಿಂದ. ಯಾಕೆಂದರೆ ಹೃದಯ ಪರಿವರ್ತನೆ ಆಗಿಲ್ಲ. ಹೃದಯ ಪರಿವರ್ತನೆ ಆದಾಗ ಆತ ತಪ್ಪು ಕೆಲಸ ಮಾಡೋದಿಲ್ಲ. ಅದಾಗೋದು ಎಲ್ಲಿಂದ ಅಂದರೆ ಋಷಿ ಮುನಿಗಳ ಮೂಲಕ, ಸಂತರ ಮೂಲಕ, ಗುರುಗಳ ಮೂಲಕ ಆಗ್ತಕ್ಕಂಥದ್ದು, ಸರ್ಕಾರಗಳ ಮೂಲಕ, ರಾಜಾದಿರಾಜರ ಮೂಲಕ ಆಗ್ತಕ್ಕಂಥದ್ದು. ಅದು ಕಾನೂನು, ಏನು ಭಟರು, ಸೈನ್ಯ ಅಥವಾ ಪೊಲೀಸರು, ಕೋರ್ಟು, ಹೀಗೆ ಬರ್ತದೆ ಶಕ್ತಿ ಪ್ರಯೋಗ. ನೀನು ಹೀಗೆ ಈ ರೀತಿ ನಡ್ಕೊಳ್ದೆ ಇದ್ದರೆ ನಿನಗೆ ಜೈಲ್ವಾಸ, ಮೃತ್ಯುದಂಡ, ಹೀಗೆ ಹೋಗ್ತದೆ ಅದು. ಅಲ್ಲಿ ಹೃದಯ ಪರಿವರ್ತನೆ ಇಲ್ಲ. ಹೃದಯ ಪರಿವರ್ತನೆ ಆಗಬೇಕಾದ್ರೆ ಎಲ್ಲಿ ಕರುಣೆ ಇದೆಯೋ ಅಲ್ಲಿ ಮಾತ್ರ ಅದು ಸಾಧ್ಯತೆ ಇರತಕ್ಕಂಥದ್ದು, ಬೇರೆ ಎಲ್ಲಿಯೂ ಅಲ್ಲ. ಜಪಾನಿನಲ್ಲಿ ಬಾಂಕಾಯಿ ಅಂತ ಒಬ್ಬ ಜೆನ್ ಮಾಸ್ಟರ್, ಅವನು ಆತ ಒಂದು ಧ್ಯಾನದ ತರಬೇತಿ ನಡೆಸ್ತಾ ಇರ್ತಾನೆ ಒಂದು ಪ್ರತ್ಯೇಕ ಪ್ರದೇಶದಲ್ಲಿ, ಕಾಡಿನ ಪರಿಸರದಲ್ಲಿ. ಅಪೇಕ್ಷೆ ಪಟ್ಟ ಆಯ್ಕೆ ಮಾಡಿದ ಶಿಷ್ಯರುಗಳ ಸಲುವಾಗಿ ಒಂದು ಧ್ಯಾನದ ಎಷ್ಟೋ ದಿನಗಳ ತರಬೇತಿಯ ಒಂದು ಕಾರ್ಯಕ್ರಮ ಅದು. ಏನಾಗ್ತದೆ ಅಂದರೆ ತರಬೇತಿಗಳು ನಡೀತಾ ಇರುವಾಗ ಒಂದು ದಿನ ಒಬ್ಬ ಆತ ಕಳ್ಳತನ ಮಾಡ್ತಾನೆ. ಧ್ಯಾನ ಕರೀಲಿಕ್ಕೆ ಬಂದವನು ಮಾಡಿದ ಕೆಲಸ ಏನಂದರೆ ಕಳ್ಳತನ ಅಂತ. ಕಳ್ಳತನ ಮಾಡಿ ಸಿಕ್ಕಿ ಬಿಡ್ತಾನೆ. ಆದರೆ ಬಾಂಕಾಯಿ ಅವರ ಮೇಲೆ ಯಾವ ಕ್ರಮವನ್ನು ತಗೊಳ್ಳೋದಿಲ್ಲ, ಹಾಗೆ ಬಿಡ್ತಾನೆ.
ಮರುದಿನ ಮತ್ತೆ ಕದ್ದನಂತೆ ಅವನು. ಎಲ್ಲ ಬಂದು ಒಟ್ಟಾಗಿ ಉಳಿದ ಧ್ಯಾನಾರ್ಥಿಗಳು ಶಿಷ್ಯರು ಮನವಿ ಮಾಡ್ತಾರೆ ಬಾಂಕಾಯಿಯಲ್ಲಿ, ಇವನಿಗೇನಾದರೂ ಕ್ರಮ ತಗೊಳ್ಬೇಕು, ಹೊರಗಡೆ ಕಳಿಸ್ಬೇಕು, ಅವನು ಇಲ್ಲಿ ಇಟ್ಕೊಳ್ಬಾರ್ದು ಅಂತ. ಅದಕ್ಕೆ ಬಾಂಕಾಯಿ ಒಪ್ಪಲಿಲ್ಲ. ಆಮೇಲೆ ಎಲ್ಲ ಶಿಷ್ಯರು ಸೇರಿ ಉಳಿದವರೆಲ್ಲ ಸೇರಿಕೊಂಡು ಒಂದು ಅರ್ಜಿ ತಯಾರು ಮಾಡ್ತಾರೆ, ನೀವು ಆತನನ್ನು ಕಳುಹಿಸದೇ ಇದ್ದರೆ ಇಲ್ಲಿಂದ ನಾವೆಲ್ಲ ಹೋಗ್ತೇವೆ, ನಾವು ಯಾರೂ ಇರೋದಿಲ್ಲ ಅಂತ. ಆಗ ಬಾಂಕಾಯಿ ಹೇಳಿದಂತೆ, ನೀವೆಲ್ಲ ಹೋಗೋದಾದ್ರೆ ಸರಿ ಹೋಗ್ಬೇನೆ ನೀವು, ಯಾಕೆಂದರೆ ನಿಮಗೆಲ್ಲ ಕಳ್ತನ ತಪ್ಪು ಅಂತೂ ಗೊತ್ತಿದೆ, ಕೊನೆ ಪಕ್ಷ ಅಷ್ಟರ ಮಟ್ಟಿಗೆ ಸುಶಿಕ್ಷಿತರು ನೀವು. ಆದರೆ ಇವನಿಗೆ ಅದು ಕೂಡ ಗೊತ್ತಿಲ್ಲ, ಕದಿಯುವುದು ತಪ್ಪು ಅಂತ ಗೊತ್ತಿಲ್ಲ, ನನ್ನ ಅಗತ್ಯ ಹೆಚ್ಚು ಅವನಿಗಿರ್ತಕ್ಕಂಥದ್ದು, ಹಾಗಾಗಿ ಅವನನ್ನು ನಾನು ಇಲ್ಲಿಂದ ಕಳಿಸ್ಕೊಡೋದಿಲ್ಲ, ನೀವೆಲ್ಲ ಬೇಕಾದರೆ ಹೋಗಿ. ಆಗ ಅವರೆಲ್ಲರ ಹೃದಯವೂ ಪರಿವರ್ತನೆ ಆಯಿತಂತೆ. ಅದಕ್ಕಿಂತ ಹೆಚ್ಚಿನದಾಗಿ ಆ ಕದ್ದ ವ್ಯಕ್ತಿಯ ಹೃದಯ ಸಂಪೂರ್ಣ ಪರಿವರ್ತನೆ ಆಗಿ ಆತ ಬಂದು ಶರಣಾಗ್ತಾನೆ, ಇನ್ನು ಜೀವನದಲ್ಲಿ ಎಂದೂ ನಾನು ಈ ಕಾರ್ಯವನ್ನು ಮಾಡೋದಿಲ್ಲ ಅಂತ. ಇವನು ಕೇವಲ ದಂಡನೆಯಿಂದ ಸರಿಯಾಗುವನಲ್ಲ ಅಂತ, ಇಂಥ ಒಂದು ಕಾರುಣ್ಯ ಭಾವದಿಂದಲೇ ಸರಿಯಾಗ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಗ್ಗವನ್ನು ಗುಂಡಪ್ಪನವರು ರಚಿಸಿದರು, ಮರುಕದುಂಬಿದ ಕಣ್ಣನೋಟ. ನೀವು ಇದನ್ನೇ ಕಾಣ್ತೀರಿ, ಯಾವುದೇ ದೇವರ ಮೂರ್ತಿ, ಯಾವುದೇ ಗುರುಗಳ ಒಂದು ಗುರು ಸನ್ನಿಧಾನ, ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಕರುಣೆ ತುಂಬಿ, ಮರುಕು ತುಂಬಿದ ಕಣ್ಣನೋಟ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ, ಕರುಣ ರಸ ತುಂಬಿ ಹರಿತದಂತೆ ಅಂತ ಗುರುವಿನ ಕಣ್ಣಿನಲ್ಲಿ. ಆ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಅದನ್ನು ಅಂತ, ಕರುಣೆ ತುಂಬಿ ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ರೂಪವ ಆಲಾಪದ ವರ ಪುಣ್ಯಮಯ ಶರೀರದ, ಹೀಗೆಲ್ಲ ಹೇಳಿದ್ದಾರೆ ನೋಡಿ. ಹಾಗಾಗಿ ಗುರುವಿಂದಲೇ ಮುಖ್ಯವಾಗಿರ್ತಕ್ಕಂಥದ್ದು ಆ ಕರುಣಾಪೂರ್ಣವಾದ ನೋಟ. ದೇವರ ವಿಗ್ರಹಗಳಲ್ಲಿ ಕಾಣ್ತಕ್ಕಂಥದ್ದು ಕರುಣಾಪೂರ್ಣವಾದ ನೋಟ. ಅದು ಒಮ್ಮೆ ಬಿದ್ದರೆ ನಾವು ಉದ್ಧಾರವಾಗ್ತೇವೆ. ನಾವು ಯಾರನ್ನಾದ್ರೂ ಸುಡುಬಂತ ನೋಡಿಬಿಟ್ರೆ ಅದರಿಂದ ಸಾಧನೆ ಮಾಡಿದ್ದೆ, ಏನು ಸಾಧನೆ ಮಾಡಿದಂತೆ ಆಯಿತು, ಕ್ರೂರ ದೃಷ್ಟಿಯಿಂದ ಸುಡುಬಾಗಿ ನೋಡಿದರೆ ಅದರಿಂದ ಯಾರಿಗೇನು ಒಳ್ಳೆಯದಾಗ್ತದೆ? ಯಾರನ್ನು ನೋಡ್ತೇವೋ ಅವನು ಬೇಸರ ಮಾಡಿಕೊಳ್ತಾನೆ, ನಾವೇನು ಸಂತೋಷವಾಗಿರೋದಿಲ್ಲ ಅಂತ ಕ್ರೂರ ದೃಷ್ಟಿಯಿಂದ ನೋಡುವಾಗ. ಅದೇ ಕರುಣಾದೃಷ್ಟಿ ಇದೆಯಲ್ಲ, ಒಂದೇ ಒಂದು ದೃಷ್ಟಿ ಅದೆಷ್ಟೋ ಜೀವಗಳನ್ನು ಉದ್ಧಾರ ಮಾಡಿರ್ತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಹಾಗಾಗಿ ಅಂಥ ಒಂದು ಕರುಣೆಯನ್ನು ನಾವು ನಮ್ಮೊಳಗೆ ತುಂಬಿಕೊಳ್ಳೋಕು ನಿಜವಾಗಿ ಸಮರ್ಥರಾಗ್ತೇವೆ ಕರುಣೆ ತುಂಬಿದಾಗ. ಅದೇ ಕ್ರೌರ್ಯ ತುಂಬಿದಾಗ ನಾವು ಪ್ರಪಂಚಕ್ಕೆ ಬೇಡವಾಗ್ತೇವೆ. ನೋಡಿ, ವಾಲ್ಮೀಕಿಗಳು ಇಡೀ ಪ್ರಪಂಚಕ್ಕೆ ಬೇಕಾದವರು, ಅವರು ರಚಿಸಿದ ರಾಮಾಯಣದಿಂದಾಗಿ ಯುಗ ಯುಗಗಳು ಕಳೆದರೂ ಕೂಡ ಜನ ಇವತ್ತು ರಾಮನ ಸ್ಮರಣೆ ಮಾಡ್ತಾರೆ, ತನ್ನ ಮೂಲಕ ಉದ್ಧಾರವಾಗ್ತಾರೆ. ಅಂದರೆ ಯುಗ ಯುಗಗಳ ಕಾಲ ಜೀವನಗಳ ಉದ್ಧಾರಕ್ಕೆ ಕಾರಣವಾಗಿರ್ತಕ್ಕಂಥವ್ರು ಎಲ್ಲರಿಗೂ ಬೇಕಾದವರು ವಾಲ್ಮೀಕಿಗಳು. ಹಿಂದಿನ ಸ್ವರೂಪ ನೋಡಿ, ಯಾರಿಗೂ ಬೇಡ, ಹತ್ತಿರ ಬರೋದಕ್ಕೆ ಇಷ್ಟಪಡೋದಿಲ್ಲ, ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅದು ಕರುಣಾಹೀನವಾದ ಆಗಿರ್ತಕ್ಕಂಥ ಸ್ವರೂಪ. ಅದು ಕರುಣಾಪೂರ್ಣವಾಗಿದ್ದಾಗ ಹೇಗೆ, ಕರುಣಾಹೀನವಾಗಿದ್ದಾಗ ಹೇಗೆ ಎಂಬುದನ್ನು ನಾವು ಭಾವಿಸಿದರೆ ನಮ್ಮಲ್ಲಿ ನಾವು ಯಾವ ಗುಣವನ್ನು ಹೊಂದಬೇಕು ಅಂತ ಗೊತ್ತಾಗ್ತದೆ ನಮಗೆ. ಹಾಗಾಗಿ ನಮ್ಮಲ್ಲಿಯ ಕ್ರೌರ್ಯವನ್ನು ನಾವು ತ್ಯಾಗ ಮಾಡೋಣ. ಅಷ್ಟೇ ಅಷ್ಟೇ ಕೊನೆಗೆ ಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಕಾಠಿಣ್ಯವನ್ನು ಕ್ರೌರ್ಯವನ್ನು ತ್ಯಾಗ ಮಾಡಿ ಕರುಣೆಯನ್ನು ಬೆಳೆಸಿಕೊಳ್ಳೋಣ. ದೇವರಲ್ಲಿ ಸಹಜವಾಗಿರ್ತಕ್ಕಂಥ ಗುಣಗಳು ಇವೆಲ್ಲವೂ ಕೂಡ ಒಂದೊಂದನೇ ನಾವು ನಮ್ಮಲ್ಲಿ ಬೆಳೆಸ್ಕೊಳ್ತಾ ಹೋದರೆ ಒಂದು ದಿನ ನಾವು ಕೂಡ ದೇವರಾಗ್ತೇವೆ. ಮೊದಲು ದೇವರಂಥವರಾಗ್ತೇವೆ, ಕೊನೆಗೆ ದೇವರೇ ಆಗ್ತೇವೆ. ದೇವರಂಥವರಾಗುವಂಥದ್ದು ಅದು ಒಂದು ಬದುಕಿಗೆ ಶೋಭೆ ಬರ್ತಕ್ಕಂಥದ್ದು, ಬದುಕು ಗುಣಸಂಪೂರ್ಣ ಆಗ್ತಕ್ಕಂಥದ್ದು ದೇವರೇ ಆಗುವಂಥದ್ದು ಮುಕ್ತಿ. ಹಾಗಾಗಿ ನಾವು ದೇವರನ್ನು ಅನುಸರಿಸಬೇಕು, ದೇವರ ಗುಣಗಳನ್ನು ನಮ್ಮನ್ನು ನಾವು ಬೆಳೆಸ್ಕೊಳ್ಬೇಕು. ಕರುಣೆ ಜಗತ್ತನ್ನು ಆಳಲಿ, ಜಗತ್ತನ್ನು ರಾಮನು ಆಳಬೇಕು, ರಾವಣ ಅಲ್ಲ, ಯಾಕೆಂದರೆ ಕರುಣೆ ಇಲ್ಲ ಅಲ್ಲಿ, ಇಲ್ಲಿ ತುಂಬ ಕರುಣೆ ಇದೆ. ಹಾಗೆ ಕರುಣೆ ಲೋಕವನ್ನೆಲ್ಲ ಆಳಲಿ. ಅದು ಮುಂದಿನ ಮಾತಾಯಿತು, ಅದೆಲ್ಲಕ್ಕಿಂತ ಮೊದಲು ನಮ್ಮ ಹೃದಯವನ್ನು ಕರುಣೆ ಆಡುವಂತೆ ಆಗಬೇಕು, ನಮ್ಮ ನಮ್ಮ ಬದುಕನ್ನು ಕರುಣೆ ಆಡುವಂತೆ ಆಗಬೇಕು. ಆ ಒಂದು ವರವನ್ನು ರಾಮನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೊಳ್ಳೋಣ. ರಾಮಾನುಗ್ರಹ ಎಲ್ಲರ ಮೇಲೆಯೂ ಬಹಳ ಒಳ್ಳೆ ರೀತಿಯಿಂದ ಆಗಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನು ಕೂಡ ಹರಿಸ್ತೇವೆ. ಇಂದು ಸರ್ವಸೇವೆ ಮಾಡಿರ್ತಕ್ಕಂಥ ಮಂಗಳೂರು ಮಂಡಲದ ಕುಂದಾಪುರ, ವಿಟ್ಲ, ಕೇಪು, ಕಲ್ಲಡ್ಕ ವಲಯಗಳ ಎಲ್ಲ ಭಕ್ತರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದಗಳು. ಅದಲ್ಲದೆ ದೈವಯೋಗದಿಂದ ಇಂದಿಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ
ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಭಕ್ತರಿಗೆ ತುಂಬ ಹೃದಯದ ಆಶೀರ್ವಾದಗಳು. ನಿಮಗೆಲ್ಲರಿಗೂ ರಾಮನ ಕರುಣೆ ಸ್ಥಿರವಾಗಿ ಪ್ರಾಪ್ತ ಆಗಲಿ, ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.